ಸರಕಾರಿ ವಸತಿ ಶಾಲೆಯಲ್ಲಿ ಓದಿ ಅರಣ್ಯ ಇಲಾಖೆಯ ಉನ್ನತ ಹುದ್ದೆ ನಿರ್ವಹಿಸುವ ಮೂಲಕ ಅನೇಕರಿಗೆ ಸ್ಫೂರ್ತಿಯಾಗಿರುವ ರಾಮಣ್ಣ ಪೂಜಾರ ಅವರಿಗೆ 2024-25 ಸಾಲಿನ ಕ್ರೈಸ್ತ ವಿದ್ಯಾಸಿರಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗದಗ ಜಿಲ್ಲೆಯ ಅಬ್ಬಿಗೇರಿಯಲ್ಲಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ವರ್ಷವೂ ನೀಡುವ ಕ್ರೈಸ್ತ ವಿದ್ಯಾಸಿರಿ ರಾಜ್ಯ ಪ್ರಶಸ್ತಿಯನ್ನು ಈ ಬಾರಿ ಅರಣ್ಯ ವಲಯ ಅಧಿಕಾರಿ ರಾಮಣ್ಣ ಪೂಜಾರ ಅವರಿಗೆ ನೀಡಲಾಗಿದೆ. ವಿಶೇಷ ಕಾರ್ಯಕ್ರಮದಲ್ಲಿ ಧ್ರುವಕುಮಾರ್ ಮೆಣಸಿನಕಾಯಿ ಅವರು ಈ ವಿಶೇಷ ಪ್ರಶಸ್ತಿಯನ್ನು ರಾಮಣ್ಣ ಪೂಜಾರ ಅವರಿಗೆ ನೀಡಿ ಗೌರವಿಸಿದರು. ರಾಮಣ್ಣ ಪೂಜಾರ ಅವರು ಗದಗ ಜಿಲ್ಲೆಯ ಮಲ್ಲಾಪುರದ ವಸತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಬಿಇ ಪದವಿ ಪಡೆದು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಪರಿಸರ ರಕ್ಷಣೆಯ ಉದ್ದೇಶದಿಂದ ವಲಯ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಸಮಾಜದಲ್ಲಿ ಮಾದರಿಯ ನಾಗರಿಕರಾಗಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ಈಗ ರಾಜ್ಯ ಪ್ರಶಸ್ತಿಯೂ ಕೂಡ ಅವರಿಗೆ ಸಂದಂತಾಗಿದೆ. ಇನ್ನು ಈ ಸಮಾರಂಭದಲ್ಲಿ ವೀರಣ್ಣ ಅಂಗಡಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.